ಮಡರಿ ಏಳು ಜನ್ಮಕ್ಕೂ, ಮಡರಿ ಏಳು ಜನ್ಮಕ್ಕೂ, ಮಡರಿ ಏಳು ಜನ್ಮಕ್ಕೂ. ನಡಿ ಸಾರ್ದ ಹೋಗಡ, ನನಗ್ ಮೊದ್ಲು ನಿಮ್ ಹೋದ್ರೆ ಸಾಕಾಗಿದೆ. ಮನೋಹರ್, ಇದು ನಿಮ್ಗೆ ಕಡೆ ಅವಕಾಶ. ಪ್ಲೀಸ್ ತಕ್ಷಣ ಎಲ್ಲೇ ಇದ್ರೂ ವೇದಿಕೆ ಮೇಲೆ ಬನ್ನಿ. ನೀವೀಗ ಬರ್ದೆ ಹೋದ್ರೆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸುವ ಅವಕಾಶ ಕಳ್ಕೊತೀರಾ. ನೋಡಿ, ನಿಮ್ಮನ್ನೇ ಕರಿತಾ ಇರೋದು, ನೀವ್ ಬಂದಿರೋದೇ ಈ ಸ್ಪರ್ಧೆಯಲ್ಲಿ ಭಾಗವಹಿಸಕಲ್ವಾ? ಬನ್ನಿ. ಇಲ್ಲ ಶಾರದಾ, ನನ್ ಬರಲ್ಲ, ನನಗ್ ಬೇಕಾಗಿಲ್ಲ. ನಾನ್ ಗಿಟಾರ್ ನುಡ್ಸಲ್ಲ, ನಾನ್ ಹೋಗ್ತೀನಿ. ಮನೋಹರ್, ಎಲ್ಲೇ ಇದ್ರು ವೇದಿಕೆ ಮೇಲೆ ಬರ್ಬೇಕು. ಬೇಡ, ನಾನು ಬರಲ್ಲ, ನಾನು ಬರಲ್ಲ ಅಂತ ಹೇಳು ಶಾರದಾ. ಯಾರಾದ್ರೂ ಬರಲ್ಲ ಅಂತ ಹೇಳ್ತಾರ? ನೀವ್ ಇಲ್ಲಿಗೆ ಬಂದಿರೋದೇ ಈ ಸ್ಪರ್ಧೆಲಿ ಭಾಗವಹಿಸೋದಕ್ಕಲ್ವಾ? ನನಗೆ ಖಂಡಿತವಾಗ್ಲೂ ಗೊತ್ತಿದೆ ನೀವ್ ಈ ಸ್ಪರ್ಧೆಲಿ ಗೆದ್ದೇ ಗೆಲ್ತೀರಾ ಅಂತ. ನಿಮ್ ತಂದೆ ನೀವೊಬ್ಬ ದೊಡ್ಡ ಸಂಗೀತಗಾರ ಆಗ್ಬೇಕು ಅಂತ ಎಷ್ಟು ಆಸೆ ಪಟ್ಟಿದ್ರು ಅಲ್ವಾ? ಅವ್ರ ಆಸೆನ ನಿರಾಸೆ ಮಾಡ್ತೀರಾ? ಅವ್ರ ಆಸೆನ ಈಡೇರ್ಸಲ್ವಾ ಹೇಳಿ? ನೀವೀಗ ಸೋತ್ರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ನನಗೆ ಗೊತ್ತು ನೀವು ಈ ಸ್ಪರ್ಧೆಯಲ್ಲಿ ಗೆದ್ದೇ ಗೆಲ್ತೀರಾ ಅಂತ. ಬನ್ನಿ ಹೋಗೋಣ, ನಿಮ್ ಕೈ ಮುಗಿತೀನಿ, ಬನ್ನಿ. ಬೇಡ, ನಾನು ಸೋತ್ರೆ ಎಲ್ರು ನಗ್ತಾರೆ. ನಾವು ಮನೆಗೆ ಹೋಗೋಣ ಶಾರದಾ, ಇಲ್ಲಿರೋರೆಲ್ಲ ಕೆಟ್ಟವರು. ನಾವು ಮನೆಗೆ ಹೋಗೋಣ. ಮನೋಹರ್, ಎಲ್ಲೇ ಇದ್ರೂ ವೇದಿಕೆ ಮೇಲೆ ಬರ್ಬೇಕು. ಅವನ್ ಬರಲ್ಲ, ನಾನ್ ಕೊಟ್ಟ ಏಟ್ಗೆ ಅವನು ಕಂಗಾಲಾಗಿ ಹೈರಾಣ ಆಗೋಗಿದ್ದಾನೆ. ಅವನಿಗೆ ಗೆದ್ನಿಲ್ಲೋ ಶಕ್ತಿನೂ ಇರೋದಿಲ್ಲ. ಮನೋಹರ್ ಮನೆಗೆ ಹೋಗಿರ್ಬೇಕು, ನಾವು ಮುಂದಿನ ಸ್ಪರ್ಧೆಯನ್ನು ಕರೆಯೋಣ. ಮುಂದಿನ ಸ್ಪರ್ಧೆ ರಮ್ಯಾ. ಇವರು ಸ್ಪರ್ಧೆಗೆ ತಯಾರಾಗಿದ್ದಾರೆ. ಇವ್ರಿಗೊಂದು ಅವಕಾಶ ಮಾಡಿಕೊಡಿ. ನಾನು ಹೋಗಲ್ಲ, ಎಲ್ಲ ನಗ್ತಾರೆ, ನನ್ನ ಹುಚ್ಚ ಹುಚ್ಚ ಅಂತಾರೆ. ಬಾ, ಮನೆಗೆ ಹೋಗೋಣ. ನೋಡಿ, ನಾನು ಹೇಳೋದನ್ನ ಕೇಳಿ, ಕಣ್ಣು ಮುಚ್ಕೊಂಡು ಈ ಸ್ಪರ್ಧೆನ ಜ್ಞಾಪಿಸ್ಕೊಳ್ಳಿ, ನಿಮ್ ತಂದೆ ಆಸೆನ ಜ್ಞಾಪಿಸ್ಕೊಳ್ಳಿ. ನೀವು ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ನೋಡಿಸ್ತೀರಾ, ಈ ಸ್ಪರ್ಧೆಯಲ್ಲಿ ಗೆದ್ದೇ ಗೆಲ್ತೀರಾ. ಧೈರ್ಯವಾಗಿರಿ, ಹೋಗಿ. ಬೇಡ ಶಾರದಾ. ನೋಡಿ, ಈಗ ಯಾರು ನಗ್ತಾರೋ ನೀವು ಸ್ಪರ್ಧೆಯಲ್ಲಿ ಗೆದ್ರೆ ಅವರೇ ಬಂದು ಹಾರ ಹಾಕ್ತಾರೆ. ಹೋಗಿ, ಧೈರ್ಯವಾಗಿ ಹೋಗಿ, ನಾನಿದ್ದೀನಿ ನಿಮ್ಮ ಜೊತೆ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಆ ಮೂಕಾಂಬಿಕೆ ತಾಯಿ ನಿಮ್ಮ ಕೈ ಬಿಡಲ್ಲ, ನೀವು ಖಂಡಿತ ಸ್ಪರ್ಧೆಯಲ್ಲಿ ಗೆಲ್ತೀರಾ. ಹೋಗಿ, ಧೈರ್ಯವಾಗಿ ಹೋಗಿ. ಪರವಾಗಿಲ್ಲ ಶಾರದಾ, ಗಂಡನ್ನ ಕೋತಿ ಮಾಡೋದು ಹೇಗೆ ಅಂತ ನಿನ್ನಿಂದ ಕಲಿಬೇಕು. ಚೆನ್ನಾಗೇ ಕುಣಿಸ್ತಾ ಇದೆಯಾ ಅವನನ್ನ? ಮನುನ ಜೋಕರ್ ಮಾಡ್ಬಿಟ್ಟು. ಈಗ ಯಾರು ನಗ್ತಾರೋ ನೀವು ಸ್ಪರ್ಧೆಯಲ್ಲಿ ಗೆದ್ರೆ ಅವರೇ ಬಂದು ಹಾರ ಹಾಕ್ತಾರೆ. ಹೋಗಿ, ಧೈರ್ಯವಾಗಿ ಹೋಗಿ, ನಾನಿದ್ದೀನಿ ನಿಮ್ಮ ಜೊತೆ. ಈಗ ನಗ್ತಿರೋ ಜನ ಅವ್ರ ನುಡ್ಸಿದ ಮೇಲೆ ಹಾಗೆ ಪೆಚ್ಚಾಗ್ತಾರೆ, ಅಷ್ಟೊಂದು ಪ್ರತಿಭೆ ಇದೆ ಅವರಲ್ಲಿ. ಯಾರು ಅವ್ರ ಮೇಲೆ ಅನುಕಂಪ ತೋರಿಸೋದು ಬೇಕಾಗಿಲ್ಲ. Thank you.
ಕಡೆಯ ಅಭ್ಯರ್ಥಿಯ ಗಿಟಾರ್ ವಾದನ ಮುಗಿದಿದೆ. ಈಗ ವಿಜೇತರನ್ನು ಘೋಷಿಸುವ ಸಮಯ. ಮೂರನೆಯ ವಿಜೇತರು ಮಾಸ್ಟರ್ ಲೋಕೇಶ್. ಎರಡನೆಯ ವಿಜೇತರು ಕುಮಾರಿ ಖುಷಿ. ಇಂದಿನ ಗಿಟಾರ್ ಸ್ಪರ್ಧೆಯ ವಿಜೇತರು ಮಾಸ್ಟರ್ ಅಭಿಷೇಕ್. ಮನೋಹರ್, ಪ್ಲೀಸ್ ಕಮ್ ಟು ದ ಸ್ಟೇಜ್. ಇವತ್ತಿನ ಗಿಟಾರ್ ಸ್ಪರ್ಧೆಯಲ್ಲಿ ಮತ್ತೆ ಅಭಿಷೇಕ್ ಅವರು ಮೊದಲನೇ ಬಹುಮಾನ ಗೆದ್ದಿದ್ರು ಸಹ ಮನೋಹರ್ ಅವರು ನುಡಿಸಿದ್ದನ್ನ ನಾವು ಕಡೆಗಣಿಸುವಂತಿಲ್ಲ. ಸ್ಪರ್ಧೆ ನಿಯಮದ ಪ್ರಕಾರ ನಾವು ಅವರು ಬಹುಮಾನ ಕೊಡಕ್ ಆಗದೇ ಇದ್ರು ಇವತ್ತಿನ ಕಾಂಪಿಟೇಷನ್ ಅಲ್ಲಿ ಹಿ ವಾಸ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಆದ್ರೆ ನನಗಿಂತ ಚೆನ್ನಾಗಿ ಗಿಟಾರ್ ನುಡಿಸಿದ್ರು ಮನು. ಈ ಟ್ರೋಫಿ ಮನುಗೆ ಸೇರ್ಬೇಕು. ಈ ಟ್ರೋಫಿ ಸಿಗೋದಿಕ್ಕೆ ಕಾರಣ ನಾನಲ್ಲ, ನನ್ನ ಪ್ರೀತಿಯ ಹೆಂಡತಿ ಶಾರದಾ ಮನೋಹರ್. ಇವತ್ತು ಯಾರೋ ಕೆಟ್ಟವರು ನನ್ನ ರೂಮ್ ಲಾಕ್ ಹಾಕಿದ್ರು, ಆಗ ಇವಳೆ ನನ್ನ ಬಿಡಿಸ್ಕೊಂಡು ಬಂದು ಧೈರ್ಯ ತುಂಬಿದ್ರು. ಈ ಟ್ರೋಫಿ ಸಿಗೋದಿಕ್ಕೆ ಕಾರಣ ಶಾರದಾ ಮನೋಹರ್. ನಾವು ಅಲ್ಲಿ ಹೋಗ್ಬೇಕಾಯ್ತು. ನಾವಲ್ಲಿ ಹೋಗಿದ್ರೆ ಆಲ್ರೆಡಿ ನಮ್ಗೆ ರಿಸಲ್ಟ್ ಗೊತ್ತಾಗಿರೋದು. ಸಿಂಧೂರಕ್ಕ ಹೋಗದೆ ಇದ್ದಿದ್ರೆ ನಾವು ಹೋಗ್ಬೋದಿತ್ತು. ಆದ್ರೆ ಮಿಸ್ಟರ್ ಇಂಡಿಯಾ, ಮನೋಣ್ಣ ಈ ಕಾಂಪಿಟೇಷನ್ ಅಲ್ಲಿ ಗೆದ್ದೇ ಗೆಲ್ತಾನೆ ಅನ್ನೋ ನಂಬಿಕೆ ನನಗಿದೆ. ಚಿನ್ನು, ಅದು 12 ವರ್ಷದವರೆಗಿನ ಮಕ್ಕಳಿಗೆ ಅಂತ ಇಟ್ಟಿರೋ ಕಾಂಪಿಟೇಷನ್. ಅದರಲ್ಲಿ ಮನುನ ಪಾರ್ಟಿಸಿಪೇಟ್ ಮಾಡಕ್ ಬಿಟ್ಟಿರ್ತಾರೋ ಇಲ್ವೋ? ಬಿಟ್ಟಿರ್ಲಪ್ಪ ದೇವ್ರೆ, ಇಲ್ಲದೆ ಹೋದ್ರೆ ನಮ್ಮನ್ನು ತುಂಬಾ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಸೋತು ಬಿಟ್ಟಿದ್ದಾನೆ ಅಂತ ಕಾಣುತ್ತೆ. ಮನು, ಹೇಗಾಯ್ತು ಕಾಂಪಿಟೇಷನ್? ಬೇಜಾರು ಮಾಡ್ಕೋಬೇಡ ಕಂದ, ನಿನ್ ಗಿಟಾರ್ ಚೆನ್ನಾಗಿ ನುಡಿಸ್ತೀಯ ಅಂತ ನಮಗೆ ಗೊತ್ತು ಕಣ. ಮನೋಣ, ನಿನಗೆ ಯಾರು ಪ್ರೈಸ್ ಕೊಡಬೇಕಾಗಿಲ್ಲ. ನಾವೆಲ್ಲ ಹೇಳ್ತಿದೀವಲ್ಲ, ನಿನ್ ಗಿಟಾರ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ನುಡಿಸ್ತೀಯ. ನನ್ನ ತಮ್ಮನ ಜೊತೆ ನಾನು ಹೋದ್ಮೇಲೆ ಅವನ್ ಗೆಲ್ಲದೆ ಇರೋದಕ್ಕೆ ಸಾಧ್ಯನ? ಮನು ಗೆದ್ಬಿಟ್ಟು ಎಲ್ಲರೂ ಆಶ್ಚರ್ಯ ಪಡೋ ಹಾಗೆ ಗಿಟಾರ್ ನುಡಿಸ್ದ, ಈ ಟ್ರೋಫಿನೂ ಬಂತು. ಮನು ಗೆದ್ದಿದ್ದು ನಾನು ಅವನ ಜೊತೆ ಹೋಗಿದ್ರಿಂದ ಅಲ್ವಾ ಮನು? ಹೌದೌದು ನೋಡಿ,
ನನ್ನ ತಮ್ಮ ಎಷ್ಟು ಖುಷಿಯಾಗಿದ್ದಾನೆ ಅಂತ ನಾನು ಹೇಳಿರ್ಲಿಲ್ವಾ, ಮನು ಗೆದ್ದೆ ಗೆಲ್ತಾನೆ ಅಂತ. ಶಾರದಾ ಅಮ್ಮ, ಅಲ್ಲಿ ಏನಾಯ್ತು ಗೊತ್ತಾ? ಬಂದವರೆಲ್ಲ ನನ್ ಬಗ್ಗೆ ಏನೇನು ಆಡ್ಕೊಂಡ್ರು, ತಮಾಷೆ ಮಾಡಿದ್ರು, ಗಿಟಾರ್ ಕಾಂಪಿಟೇಷನ್ಗೆ ಬಿಡಲ್ಲ ಅಂದ್ರು. ಆಗ ಶಾರದಾ ಬಂದ್ಬಿಟ್ಟು, ಚಿಕ್ಕಮ್ಮ ಅಲ್ಲಿನ ಗಲಾಟೆ ನೋಡ್ಬೇಕಿತ್ತು ನೀವು. ಮನು ಅಂತೂ ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದ, ಆದ್ರೆ ನಾನಿದ್ನಲ್ಲ, ಅವನಿಗೆ ಆತ್ಮವಿಶ್ವಾಸ ತುಂಬಿ ನೀನ್ ಗೆದ್ದೆ ಗೆಲ್ತೀಯ ಹೋಗು ಅಂದೆ. ಅಷ್ಟ್ರಲ್ಲಿ ಯಾರೋ ಈ ಚಿಕ್ಕ ಮಕ್ಕಳಿಗಿರೋದು ಮನುನ್ ಬಿಡಕ್ಕಾಗಲ್ಲ ಅಂದ್ರು. ಅಲ್ಲಿನ ಆರ್ಗನೈಸರ್ ಹತ್ರ ನಾನ್ ಹೋಗಿ ಮಾತಾಡಿದೆ, ನಾನ್ ಯಾರು ಮನು ಯಾರು ಅಂತ ಹೇಳಿದ್ಮೇಲೆ ಅಲ್ವಾ ಮನು ಎಲ್ರೂ ಬಿಡಲ್ಲ ಅಂತಿದ್ರು. ಆಗ ಶಾರದಾ ಶಾರದಾ ನಂಬಿದ್ರೆ ಇದೆಲ್ಲ ಎಲ್ಲಾಗ್ತಿತ್ತು. ಹೋಗ್ಲಿ ಬಿಡಿ, ಅದೆಲ್ಲ ಮುಗ್ದೋಗ್ತಾನೆ. ನನ್ ತಮ್ಮ ಗೆಲ್ಬೇಕಿತ್ತು, ಕೆತ್ತಿದ್ದಾನೆ, ಟ್ರೋಫಿನೂ ಬಂದಿದೆ, ಅಷ್ಟ ಸಾಕು. ಎಲ್ರೂ ನನ್ನ ಗೇಲಿ ಮಾಡ್ತಿದ್ರು, ತಮಾಷೆ ಮಾಡ್ತಿದ್ರು. ಆಗ ಶಾರದಾ ನನ್ನ ಶಾರದಾ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಗಿಟಾರ್ ಕೈಯಲ್ಲಿ ಇಟ್ಕೊಂಡು ನಿಂತ್ಬಿಟ್ರೆ ಏನ್ ಅರ್ಥ? ಹೋಗು, ಅದನ್ನ ಒಳಗಿಟ್ಟು ಸ್ವೀಟ್ಸ್ ತಗೊಂಡ್ ಬಾ. ನನ್ ತಮ್ಮ ಗೆದ್ದಿದ್ದಕ್ಕೆ ಎಲ್ರಿಗೂ ನಾನು ಸ್ವೀಟ್ ಹಂಚ್ಬೇಕು. ಮನು ನಾನೇ ನನ್ನ ಕೈಯಾರ ಹಂಚ್ತೀನಿ ಕಣೋ. ಅಷ್ಟೇ ಅಲ್ಲ, ನಿನ್ಗೊಂದು ಸ್ಪೆಷಲ್ ಗಿಫ್ಟ್ ಕೊಡ್ತೀನಿ. ಗಿಫ್ಟ್ ಬೇಕು? ಇಲ್ಲ, ಗಿಫ್ಟ್ ನಾನು ನಿನ್ಗೆ ಈಗ್ಲೇ ಕೊಡಲ್ಲ. ಐಲ್ ಗಿವ್ ಯು ಎ ಸರ್ಪ್ರೈಸ್. ಮಿಸ್ ಇಂಡಿಯಾ ಶ್ರೀನು ಮಹೇಂದ್ರ ಭವ ಅಕ್ಕ ನನ್ಗೆ ಗಿಫ್ಟ್ ಕೊಡ್ತಿದ್ದಾಳೆ ಅಂತ. ಕುಡಿಲಿ ನಿಧಾನ ನಿಧಾನ ಶ್ರೀನು, ಬೇಗ ಬಾ ಬೇಗ ಬಾ. ಸಿಂಧೂರ, ನೀನು ಮನುಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ? ಯಾಕೆ ಚಿಕ್ಕಮ್ಮ, ಮನು ನನ್ನ ತಮ್ಮ ಅಲ್ವಾ, ಅವನ್ಗಿದ್ರೆ ನನಗೆ ಸಂತೋಷ ಆಗಲ್ವಾ? ನೀನು ನನ್ನ ನಂಬೋದೇ ಇಲ್ಲ ಅಲ್ಲ? ಈಗ್ಲಾದ್ರೂ ಗೊತ್ತಾಯ್ತಾ ಮನು ಮೇಲೆ ಎಷ್ಟು ಪ್ರೀತಿ ಇದೆ ಅಂತ? ಬನ್ನಿ ಚಿಕ್ಕಮ್ಮ, ಈ ಸಂತೋಷಕ್ಕೆ ಎಲ್ರಿಗೂ ಸಿಹಿ ಹಂಚಣ. ಬನ್ನಿ. ರಾಣಿ, ನಿನ್ ಮನ್ಸಲ್ಲಿ ಏನಿದೆಯಮ್ಮ? ನೀನ್ ಏನ್ ಯೋಚನೆ ಮಾಡ್ತೀನಿ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ನನಗೂ ಗೊತ್ತಾಗ್ತಿಲ್ಲ ಅಮ್ಮ, ಎಲ್ರಿಗೂ ನನ್ನಿಂದ ಶಿಕ್ಷೆ ಆಗ್ತಿದೆ, ಕಷ್ಟ ಆಗ್ತಿದೆ, ಎಲ್ಲರಿಗೂ ತೊಂದರೆ ಆಗ್ತಿದೆ. ಇದೆಲ್ಲ ಆಗ್ತಿರೋದು ನನ್ನಿಂದನೇ ಅನ್ನೋ ನಿಜ ಆದ್ರೆ ನಾನು ಈ ಕ್ಷಣನೇ ಈ ಮನೆ ಬಿಟ್ಟು ಹೊರಟು ಹೋಗ್ತೀನಿ. ನನಗೆ ಸಾಕಾಗಿದೆ ಅಮ್ಮ. ಸಾರಿ, ಸಿಂಧೂರ ಯಾಕೆ ನಿನ್ ಮೇಲೆ ಹಾಗೆ ಸಾಧಿಸ್ತಾ ಇದ್ದಾಳೆ? ನನಗೂ ಗೊತ್ತಿಲ್ಲ ಅಮ್ಮ. ನಾನು ಅವ್ರಿಗೇನು ಅನ್ಯಾಯ ಮಾಡಿಲ್ಲ, ಆದ್ರೂ ಯಾಕೆ ಅವಾಂತರ ನನ್ ಮೇಲಿನ ಸಿಟ್ಟಿಗೆ ಇವ್ರ ಮೇಲೆ ಸೇರಿ ತೀರ್ಸ್ಕೊತಾ ಇದ್ದಾರೆ? ನನ್ ಕೈಲಿ ನೋಡಕ್ ಆಗ್ತಿಲ್ಲ ಅಮ್ಮ, ನಾನು ಇಲ್ಲಿಂದ ಹೊರಟು ಹೋಗ್ತೀನಿ. ಶಾರಿ, ಜೀವನ ಒಂದು ಯುದ್ಧ ಕಣೆ. ಆ ಯುದ್ಧಕ್ಕೆ ಅಂತ ನಿಂತ ಮೇಲೆ ಆಗಲ್ಲ ಅಂತ ಬೆನ್ ತಿರುಗಿಸಿ ಹೋದ್ರೆ ಅದು ಹೇಳಿತನ. ಅದಕ್ಕಿಂತ ಹೆಚ್ಚಾಗಿ ನಮಗ್ ನಾವೇ ಅವಮಾನ ಮಾಡ್ಕೊಂಡ ಹಾಗೆ ಶಾರಿ. ಶಾರಿ, ಈಗ ನೀನೊಬ್ಳೆ ಇಲ್ಲಮ್ಮ, ನಿನ್ ಜೊತೆ ಅಳಿಯಂದ್ರು ಇದ್ದಾರೆ, ಅವ್ರಿಗೇನ್ ಕಮ್ಮಿ ಆಗಿದೆ ಹೇಳು? ಈ ಮನೆ ಸಂಪತ್ತು ಎಲ್ಲನೂ ಇದ್ರೂ ಮಗು ತರ ಆಗಿ ಒದ್ದಾಡ್ತಿದ್ದಾರೆ. ಅವ್ರ ಕಷ್ಟದ ಮುಂದೆ ನಿನ್ ಕಷ್ಟ ಏನೂ ಅಲ್ಲ ಕಣೆ. ಒಂದ್ ತಿಳ್ಕೋ ಶಾರಿ, ಗಂಡ ಹೆಂಡತಿನ ಹೆಂಡತಿ ಗಂಡನ್ನ ಬಿಡೋದು ತುಂಬಾ ಸ್ವಲ್ಪ, ಯಾವಾಗ ಬೇಕಾದ್ರೂ ದೂರ ಆಗ್ಬೋದು, ಆದ್ರೆ ಬಿಡೋದು ಧರ್ಮ ಅಲ್ಲ. ಶ್ರೀರಾಮಚಂದ್ರ ಕಾಡ್ಗೆ ಹೋದಾಗ
ಪ್ರೀತಿನೂ ಅವನ ಜೊತೆ ಹೋದ್ಲು. ಹೋಗ್ಬೇಕು ಅಂತ ಏನು ಇರ್ಲಿಲ್ಲ ಶಾರಿ, ಯಾರ್ದು ಬಲವಂತ ಇರ್ಲಿಲ್ಲ, ಆದ್ರೂ ಹೋದ್ಲು. ಯಾಕೆ ಹೇಳು, ಗಂಡನ ಕಷ್ಟದಲ್ಲಿ ತನ್ನದೋ ಪಾಲಿದೆ ಅನ್ಕೊಂಡು ಹೋದ್ಲು. ನಮ್ ಧರ್ಮನ ನಾವು ಬಿಡೋದ್ ಬೇಡಮ್ಮ, ಹೋರಾಡ್ಬೇಕಾಗಿ ಬಂದ್ರೆ ಹೋರಾಡು, ಖಂಡಿತ ನೀನು ಗೆದ್ದೇ ಗೆಲ್ತೀಯ ಕಣೆ. ಹಲೋ, ನಾನು ಸಿಂಧೂರ, ಹೇಗಿದ್ದೀರಾ? ಹಾ, ನಾನು ಚೆನ್ನಾಗಿದ್ದೀನಿ. ಸಾರಿ ಇಷ್ಟೇಟಾಗಿ ಫೋನ್ ಮಾಡ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನನಗೆ ಗೊತ್ತು ನೀವು ಬ್ಯುಸಿ ಇರ್ತೀರಾ ಅಂತ, ಅದಕ್ಕೆ ನಿಮ್ಮ ಮನೆಗೆ ಬಂದ ಮೇಲೆ ಫೋನ್ ಮಾಡೋಣ ಅಂತ ಈಗ ಫೋನ್ ಮಾಡ್ತಾ ಇದ್ದೀನಿ. ಏನಿಲ್ಲ, ನಮ್ಮ ಮನೇಲಿ ಪಾರ್ಟಿ ಇತ್ತು, ಅದಕ್ಕೆ ನಿಮ್ಮನ್ನು ಇನ್ವೈಟ್ ಮಾಡೋಣ ಅಂತ. ನೀವು ನಿಮ್ಮ ಮನೆಯವರೆಲ್ಲ ಬಂದ್ಬಿಡಿ, ಇನ್ವಿಟೇಷನ್ ಮನೆಗೆ ಕಳಿಸಿದ್ದೀನಿ. ಥ್ಯಾಂಕ್ ಯು, ಪ್ಲೀಸ್ ಕಮ್. ನೋಡಿದ್ರೆ ಪ್ರೀತಿ ಪ್ರೇಮ ಎಲ್ಲ ಇವತ್ತಿಗೆ ಕೊನೆ ಮಾಡ್ಕೋ. ಇಂಥ ಕೆಟ್ಟ ಕಳೆಣ ಮೊಳಕೆಯಲ್ಲಿ ಚೂಟ್ ಹಾಕ್ಬೇಕು. ಸಿಂಧೂರಮ್ಮ, ನನ್ಗನ್ನಿಸ್ತಿದೆ ಇದು ಮೊಳಕೆ ಹೊಡೆದು ಬೆಳೆದು ಮರವಾಗಿ ನಿಂತು ಬಿಟ್ಟಿದೆ ಅಂತ. ಏನ್ ಹೇಳ್ತಾ ಇದ್ರ? ನಾನ್ ಹೇಳ್ತಿರೋದಲ್ಲ ಸಿಂಧೂರಮ್ಮ, ನಿಮ್ ಮುದ್ದಿನ ತಂಗಿ ಎಡಗೈ ಬೆರಳಲ್ಲಿರೋ ಉಂಗ್ರ ಹೇಳ್ತಾ ಇದೆ. ಒಂದ್ ಹುಡುಗಿ ಎರಡ್ಗೈ ಉಂಗ್ರದ ಬೆರಳಲ್ಲಿ ಉಂಗ್ರ ಹಾಕೊಂಡಿದ್ದಾಳೆ ಅಂದ್ರೆ ಪ್ರೀತಿಸ್ತಿದ್ದಾಳೆ ಅಂತಾನೆ ಅರ್ಥ. ಚಂದನ, ಯಾಕೆ ಹಾಕೊಂಡಿದ್ದೆ ಅದನ್ನ? ಅಕ್ಕ, ಅದು ಸುಮ್ನೆ ಫ್ಯಾಷನ್ಗೆ. ಯಾವ ಬೆರಳಲ್ಲಿದೆ ಅದು? ತೆಗಿ ತೆಗಿ ಅದನ್ನ. ಅಕ್ಕ, ಅದು ನನ್ನ ನೀನು ಚಿಕ್ಕಂದಿನಿಂದ ನೋಡ್ತಾ ಇದೀಯಾ, ಎರಡೆರಡು ಸಲ ನನ್ಗೆ ಹೇಳಿ ಕೇಳಿ ಅಭ್ಯಾಸ ಇಲ್ಲ, ಕೊಡು ಅದನ್ನ. ನಿನ್ ಬೆರಳಿಂದ ಕಿತ್ ಕೊಟ್ಟ ಹಾಗೆ ಅವನನ್ನು ನಿನ್ ಮನಸ್ಸಿನಿಂದ ಕಿತ್ ಬಿಸಾಕು. ಇಲ್ಲ ಅಂದ್ರೆ ಈ ಉಂಗ್ರದ ಜೊತೆ ನಿನ್ ಬೆರಳನ್ನು ಕಳ್ಕೋಬೇಕಾಗತ್ತೆ. ಸಿಂಧೂರನ್ಗೆ ನಿನ್ ಬೆರಳಿಗಿಂತ ಇನ್ನೊಬ್ರು ಅವಳ ಕಡೆ ಬೆರಳು ಮಾಡದೇ ಇರೋದೇ ಮುಖ್ಯ.